ಈ ವಿಡಿಯೋದಲ್ಲಿ ನಾವು ಥಾರ್ ಮರುಭೂಮಿಯ ಬಗ್ಗೆ ತಿಳಿಯೋಣ. ಥಾರ್ ಮರುಭೂಮಿಯು ಭಾರತೀಯ ಉಪಖಂಡದ ಶುಷ್ಕ ಮರುಭೂಮಿಯಾಗಿದ್ದು ವಿಶ್ವದ 20ನೆಯ ಅತಿ ದೊಡ್ಡ ಹಾಗೂ ಉಷ್ಣವಲಯದ 9ನೆಯ ದೊಡ್ಡ ಮರುಭೂಮಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನೈಸರ್ಗಿಕ ಗಡಿಯಾಗಿದ್ದು ಭಾರತದಲ್ಲಿ ರಾಜಸ್ಥಾನ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ವಿಸ್ತರಿಸಿದೆ. ಸುಮಾರು 77,000 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಭಾರತದಲ್ಲಿ ಶೇಕಡಾ 85 ಹಾಗೂ ಪಾಕಿಸ್ತಾನದಲ್ಲಿ ಶೇಕಡಾ 15ರಷ್ಟು ಮರುಭೂಮಿಯ ವ್ಯಾಪ್ತಿಯನ್ನು ನೋಡಬಹುದು. ಭಾರತದ ಒಟ್ಟು ಭೌಗೋಳಿಕ ಕ್ಷೇತ್ರದಲ್ಲಿ ಶೇಕಡಾ 5ರಷ್ಟು ಥಾರ್ ಮರುಭೂಮಿ ಇದೆ. ಮರುಭೂಮಿಯ ಆಗ್ನೇಯಕ್ಕೆ ಅರಾವಳಿ ಬೆಟ್ಟಗಳು, ಉತ್ತರ ಮತ್ತು ಈಶಾನ್ಯಕ್ಕೆ ಪಂಜಾಬ್ ಬಯಲು, ಪಶ್ಚಿಮಕ್ಕೆ ಸಿಂಧೂ ಬಯಲು ಹಾಗೂ ದಕ್ಷಿಣದ ಕಚ್ವರೆಗೂ ಇದು ವ್ಯಾಪಿಸಿದೆ. ಎಲ್ಲ ಮರುಭೂಮಿಗಳಲ್ಲಿ ಮರಳು ದಿಬ್ಬಗಳು ಸಾಮಾನ್ಯವಾದರೂ ಥಾರ್ ಮರುಭೂಮಿಯಲ್ಲಿ ಮರಳು ದಿಬ್ಬಗಳು ತೀವ್ರವಾದ ಗಾಳಿಯಿಂದಾಗಿ ವಿಶೇಷವಾಗಿ ಚಲಿಸುತ್ತವೆ. ಇಲ್ಲಿ ತಾಪಮಾನವು ಚಳಿಗಾಲದಲ್ಲಿ 10 ಡಿಗ್ರಿ ಸೆಲ್ಸಿಯಸ್ನಷ್ಟಿದ್ದರೆ ಬೇಸಿಗೆಯಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ತಾಪಮಾನ ಇರುತ್ತದೆ. ವರ್ಷಕ್ಕೆ 100ರಿಂದ 500 ಮಿಲಿಮೀಟರ್ ಮಳೆ ಜೂನ್ ಮತ್ತು ಸೆಪ್ಟೆಂಬರ್ಗಳ ನಡುವೆ ಆಗುತ್ತದೆ. ಹವಾಮಾನದ ವೈಪರೀತ್ಯವನ್ನು ಇಲ್ಲಿ ನೋಡಬಹುದು. ಪ್ರಪಂಚದಲ್ಲಿಯೇ ಅತ್ಯಂತ ವ್ಯಾಪಕವಾದ ಜನಸಂಖ್ಯೆಯನ್ನು ಹೊಂದಿರುವ ಮರುಭೂಮಿ ಇದಾಗಿದ್ದು ಜನಸಾಂದ್ರತೆ 83. ರಾಜಸ್ಥಾನದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ 40ರಷ್ಟು ಜನ ಇಲ್ಲಿಯೇ ವಾಸವಾಗಿದ್ದಾರೆ. ಜನರು ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿದ್ದು ಭಾರತದಲ್ಲಿ ಉತ್ಪಾದಿಸುವ ಉಣ್ಣೆಯಲ್ಲಿ ಶೇಕಡಾ 40ರಿಂದ 50ರಷ್ಟು ಉಣ್ಣೆ ಇಲ್ಲಿಂದಲೇ ಬರುವುದು. ಮರುಭೂಮಿಯು ಸುಮಾರು 4,000ರಿಂದ 10,000 ವರ್ಷಗಳ ಹಿಂದೆ ನಿರ್ಮಾಣವಾಯಿತೆಂದು ಕೆಲವರ ಅಭಿಪ್ರಾಯವಾದರೆ, ಇತ್ತೀಚಿನ ವರದಿಗಳು ಕ್ರಿಸ್ತಪೂರ್ವ 2000ರಿಂದ ಕ್ರಿಸ್ತಪೂರ್ವ 1500ರ ಅವಧಿಯಲ್ಲಿ ಆಗಿರಬಹುದೆಂದು ಹೇಳುತ್ತವೆ. ಥಾರ್ ಮರುಭೂಮಿಯಲ್ಲಿ ಲೂನಿ ಎಂಬ ಏಕೈಕ ನದಿಯು ಹರಿಯುವುದು. ಸಾಂಬಾರ್, ಕುಚಮನ್, ಪರೋಡಿಗಳೆಂಬ ಉಪ್ಪು ನೀರಿನ ಸರೋವರಗಳನ್ನು ನೋಡಬಹುದು. ಮಳೆಗಾಲದಲ್ಲಿ ಮಳೆ ನೀರನ್ನು ಸ್ವೀಕರಿಸಿ ಬೇಸಿಗೆಯಲ್ಲಿ ಆವಿಯಾಗುತ್ತವೆ. ಗೋಧಿ ಮತ್ತು ಹತ್ತಿಯ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. 649 ಕಿಲೋಮೀಟರ್ ಉದ್ದದ ಇಂದಿರಾಗಾಂಧಿ ಕಾಲುವೆಯ ಮುಖಾಂತರ ಈ ಭಾಗಕ್ಕೆ ಶುದ್ಧ ನೀರನ್ನು ಒದಗಿಸಲಾಗುತ್ತಿದೆ. ಇಲ್ಲಿನ ಜನರು ಸಿಂಧಿ, ಮಾರ್ವಾಡಿ, ರಾಜಸ್ಥಾನಿ ಭಾಷೆಗಳನ್ನು ಮಾತನಾಡುತ್ತಾರೆ. ವರ್ಣರಂಜಿತ ಸಂಸ್ಕೃತಿ ಸಂಪ್ರದಾಯಗಳು ಇಲ್ಲಿದ್ದು ಜನರು ನೃತ್ಯ, ಶೌರ್ಯ, ಪ್ರಣಯ, ದುರಂತದ ಲಾವಣಿಗಳನ್ನು ಹಾಡುತ್ತಾರೆ. ಪುಷ್ಕರ್ ಮೇಳ ಎಂಬುದು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ. ಜೋಧ್ಪುರ, ಬಿಕಾನೇರ್, ಜೈಸಲ್ಮೇರ್ ಇಲ್ಲಿನ ಪ್ರಮುಖ ನಗರಗಳಾಗಿವೆ. 1974 ಮೇ 18ರಂದು ಭಾರತವು ಮೊದಲ ಪರಮಾಣು ಸ್ಫೋಟಕ ಪರೀಕ್ಷೆಯನ್ನು ಇಲ್ಲಿಯೇ ನಡೆಸಿತ್ತು. ಥಾರ್ ಮರುಭೂಮಿಯು ವಿವಿಧ ಬಗೆಯ ಸಸ್ಯ ಹಾಗೂ ಜೀವ ಸಂಕುಲವನ್ನು ಹೊಂದಿದೆ. ಬ್ಲಾಕ್ ಬಗ್, ಕೃಷ್ಣಮೃಗ, ಕ್ಯಾರಕಲ್, ರಣಹದ್ದು, ಬಾತುಕೋಳಿ, ಬೆಂಗಾಲ್ ನರಿ, ಕಾಡುಕತ್ತೆ, ನವಿಲು ನೋಡಬಹುದು. 3,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ರಾಷ್ಟ್ರೀಯ ಮರುಭೂಮಿ ಉದ್ಯಾನವನವನ್ನು ಇಲ್ಲಿ ಮೀಸಲಿಡಲಾಗಿದೆ. ಮರುಭೂಮಿಯ ಹಡಗು ಎಂದು ಹೆಸರಾಗಿರುವ ಒಂಟೆಯು ಇಲ್ಲಿನ ಜನರ ಜೀವನಾಧಾರವಾಗಿದೆ. ಜಿಪ್ಸಮ್, ಗ್ರಾನೈಟ್, ಸುಣ್ಣಕಲ್ಲು, ಮಾರ್ಬಲ್ ಮುಂತಾದ ಖನಿಜಗಳು ಇಲ್ಲಿ ದೊರೆಯುತ್ತವೆ. ಅಲ್ಲದೆ ಪವನಶಕ್ತಿ ವಿದ್ಯುತ್ ಉತ್ಪಾದನೆಗೆ ಇದು ಅತ್ಯಂತ ಸೂಕ್ತವಾದ ಪ್ರದೇಶವಾಗಿದೆ. ತಾಲ್ಚಾಪರ್ ಎಂಬ ಅಭಯಾರಣ್ಯವು ಇಲ್ಲಿ ಇರುವುದು. ಪ್ರಪಂಚದಲ್ಲಿಯೇ ಅತ್ಯಂತ ನಾಗರಿಕತೆಯುಳ್ಳ ಮರುಭೂಮಿಯಾಗಿದ್ದು ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ಇಲ್ಲಿ ಕಾಣಬಹುದು. ಒಂಟೆಗಳ ಮೇಲೆ ಇಲ್ಲಿ ಸವಾರಿ ಮಾಡಲು ದೇಶ ವಿದೇಶಗಳಿಂದ ಬರುತ್ತಾರೆ. ಮರಳು ದಿಬ್ಬಗಳಲ್ಲಿ ಔತಣಕೂಟಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಇಲ್ಲಿ ಸರ್ವೇ ಸಾಮಾನ್ಯ. ಜೈಸಲ್ಮೇರ್ನಲ್ಲಿ ನಡೆಯುವ ಮರುಭೂಮಿಯ ಉತ್ಸವವು ಕೂಡ ಇಲ್ಲಿ ವಿಶೇಷವಾಗಿರುತ್ತದೆ. ಅಲ್ಲದೆ ಅನೇಕ ಚಲನಚಿತ್ರಗಳ ಚಿತ್ರೀಕರಣವೂ ಕೂಡ ಥಾರ್ ಮರುಭೂಮಿಯಲ್ಲಿ ನಡೆದಿದೆ. ಇಷ್ಟೆಲ್ಲ ವಿಶಿಷ್ಟವಾದ ಲಕ್ಷಣಗಳನ್ನು, ಸಂಸ್ಕೃತಿಯನ್ನು ಹೊಂದಿರುವ ಥಾರ್ ಮರುಭೂಮಿಯನ್ನು ಒಮ್ಮೆಯಾದರೂ ನಾವು ಭೇಟಿ ನೀಡಿ ಒಂಟೆ ಸವಾರಿಯನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ವಂದನೆಗಳು.